ಸ್ನೇಹಿತರೆ ನಮಸ್ಕಾರ, ಎಂ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪುಷ್ಪ ಟು ಚಿತ್ರದ ಮುಂದೆ ಅಬ್ಬರಿಸಲಿದೆ ಶಿವಣ್ಣ ನಟನೆಯ ಭೈರತಿ ರಣಗಲ್ ಸಿನಿಮಾ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಟನೆಯ ಭೈರತಿ ರಣಗಲ್ ಚಿತ್ರದ ಬಗ್ಗೆ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಇದೇ ಆಗಸ್ಟ್ 15ಕ್ಕೆ ಭೈರತಿ ರಣಗಲ್ ಚಿತ್ರ ಪುಷ್ಪ ಟು ಚಿತ್ರದ ಮುಂದೆ ರಿಲೀಸ್ ಆಗಲಿದೆ. ಶಿವಣ್ಣರ ರಗಡ್ ಅವತಾರ ನೋಡಲು ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಶಿವಣ್ಣ ಶ್ರೀಮುರಳಿ ನಟನೆಯ ಮಫ್ತ್ ಸಿನಿಮಾ 2017ರಲ್ಲಿ ರಿಲೀಸ್ ಆಗಿ ಗಲ್ಲಾ ಪೆಟ್ಟಿಗೆಯಲ್ಲಿ ಸೌಂಡ್ ಮಾಡಿತ್ತು. ಇದೀಗ ಚಿತ್ರದ ಪ್ರಿಕ್ವೆಲ್ ನಲ್ಲಿ ಶಿವಣ್ಣ ಪಾತ್ರದ ಅಸಲಿ ಕಥೆ ಶುರುವಾಗಲಿದೆ. ಹೊರ ಜಗತ್ತಿಗೆ ಹಣ ಮಾಡುವ ಮೋಸ ಮಾಡುವ ವ್ಯಕ್ತಿಯಂತೆ ಕಾಣುವ ಈ ವ್ಯಕ್ತಿಯ ನಿಜವಾದ ವ್ಯಕ್ತಿತ್ವ ನಂತರದಲ್ಲಿ ಅನಾವರಣ ಆಗುತ್ತಾ ಹೋಗುತ್ತದೆ. ಆ ವ್ಯಕ್ತಿಯ ಹಿಂದಿನ ಕಥೆ ಭೈರತಿ ರಣಗಲ್ ಚಿತ್ರದಲ್ಲಿ ಇರಲಿದೆ. ಇದೇ ಆಗಸ್ಟ್ 15ರಂದು ಅಲ್ಲು ಅರ್ಜುನ್ ರಶ್ಮಿಕಾ ಮಂದನ್ ನಟನೆಯ ಪುಷ್ಪ ಟು ರಿಲೀಸ್ ಆಗಲಿದೆ. ಇದರ ಜೊತೆಗೆ ರೋಹಿತ್ ಶೆಟ್ಟಿ ಸಿಂಗಮ್ ಅಗೈನ್ ಚಿತ್ರ, ವಿಜಯ್ ದಳಪತಿ ನಟನೆಯ ಚಿತ್ರ ಕೂಡ ತೆರೆಗೆ ಅಬ್ಬರಿಸಲಿದೆ. ಈ ಮೂರು ಚಿತ್ರಗಳ ಮುಂದೆ ಭೈರತಿ ರಣಗಲ್ ಚಿತ್ರ ಸ್ಪರ್ಧೆಗೆ ಇಳಿಯುತ್ತಿದೆ. ಪುಷ್ಪ ಟು ಚಿತ್ರದ ಬಗ್ಗೆ ದೊಡ್ಡ ಮಟ್ಟದ ನಿರೀಕ್ಷಣೆ ಇದೆ. ಈ ಸಿನಿಮಾ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡುವ ನಿರ್ಮಾಪಕರು ಯೋಚಿಸಿದ್ದರು. ಆದರೆ ಈಗ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಸಿನಿಮಾ ರಿಲೀಸ್ ಆಗ್ತಿದ್ದು ಭರ್ಜರಿ ಸ್ಪರ್ಧೆ ಏರ್ಪಡುತ್ತಿದೆ. ಭೈರತಿ ರಣಗಲ್ ಚಿತ್ರಕ್ಕೆ ಮರ್ತನ್ ಆಕ್ಷನ್ ಕಟ್ ಹೇಳಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ ನಿರ್ಮಾಣ ಮಾಡುತ್ತಿದ್ದಾರೆ. ಶಿವಣ್ಣನಿಗೆ ಸಪ್ತ ಸಾಗರದಾಚೆ ಎಲ್ಲೋ ನಟಿ ರುಕ್ಮಿಣಿ ವಸಂತ್ ನಾಯಕಿಯಾಗಿ ನಟಿಸಿದ್ದಾರೆ. ಸ್ನೇಹಿತರೆ, ನೋಡಿದ್ರಲ್ಲ ನಮ್ಮ ಭೈರತಿ ರಣಗಲ್ ಸಿನಿಮಾದ ಮುಂದಿನ ಅಪ್ಡೇಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಪಕ್ಕ ಫ್ಯಾನ್ ಆಗಿದ್ದರೆ ಈ ಕೂಡಲೇ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನೀವು ಮಾಡ್ತಕ್ಕಂಥ ಕಾಮೆಂಟ್ ನನಗೆ ವಿವಿಧ ವಿಡಿಯೋ ಮಾಡಲು ಸ್ಫೂರ್ತಿ ಆಗುತ್ತವೆ. ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.